ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಸಚಿನ್ ಫ್ರಮ್ ಆಸಂ ಕರ್ನಾಟಕ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ಡಾಬರ್ಮನ್ ಇಯರ್ನ ಹೇಗೆ ಕ್ರಾಪ್ ಮಾಡ್ತಾರೆ ಮತ್ತು ಟೇಲ್ ಹೇಗೆ ಡಾಕ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮತ್ತು ಅದನ್ನು ಯಾಕೆ ಮಾಡ್ತಾರೆ ಅದರಿಂದ ಏನೇನು ಪ್ರಾಬ್ಲಮ್ ಆಗ್ಬೋದು ಮತ್ತು ಡಾಕ್ ಮಾಡಿದ್ಮೇಲೆ ಲೀವ್ ತೊಗೋಬೇಕಂತ ಕೇರ್ ಹೇಗೆ ಅನ್ನೋದ್ರ ಬಗ್ಗೆ ಕೂಡ ನಾನು ಹೇಳ್ತೀನಿ ಬನ್ನಿ ನೋಡೋಣ ನಾನು ನಿಮಗೆ ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲೇ ಇದ್ರ ಬಗ್ಗೆ ನಾನು ಹೇಳಿದ್ದೆ ನಾನು ಇದು ಟೇಲ್ ಏನಕ್ಕೆ ಡಾಕ್ ಮಾಡ್ತಾರೆ ಅನ್ನೋದಾದರೆ ನಾವು ಗೊತ್ತಿರ್ಬೋದು ನಿಮಗೆ ಸಾಧಾರಣವಾಗಿ ಹೇಳ್ತಾರೆ ಏ ನಾಯಿ ಬಾಲ ಅಲ್ಲಾಡಿಸ್ತೀಯಪ್ಪ ನಾಯಿ ಬಾಲ ಅಲ್ಲಾಡಿಸ್ರೆ ಏನು ಮಾಡಲ್ಲ ಅಂದರೆ ಅದರಲ್ಲಿ ಟೆಂಪರ್ ಇರೋದಿಲ್ಲ ಕಚ್ಚೋದಿಲ್ಲ ನಾಯಿ ಏನು ಮಾಡಲ್ಲ ಅನ್ನೋ ಫೀಲ್ ಇರುತ್ತೆ ಆ್ಯಕ್ಚುಲಿ ನಾಯಿ ಗತ್ತಾಗಿರುತ್ತೆ ಗತ್ತಾಗಿರೋಂಥ ನಾಯಿ ನೋಡ್ಬಿಟ್ಟು ಬಾಲ ಅಲ್ಲಾಡಿಸ್ರೆ ಏನಾಗುತ್ತೆ ಹೇಳಿ ಯಾರಿಗಾದರೂ ಸ್ವಲ್ಪ ಮನಸ್ಸಲ್ಲಿ ಭಯ ಅನ್ನೋದು ಕಡಿಮೆ ಆಗುತ್ತೆ ಆ ಗತ್ತಕ್ಕೆ ತಕ್ಕಂಗೆ ಅದಿರಬೇಕು ಅಂತೇಳಿ ಟೇಲ್ನ ಡಾಕ್ ಮಾಡ್ತಾರೆ ಆ ಡಾಕ್ ಮಾಡೋದು 6 to 7 days ಒಳಗಡೆ ಡಾಕ್ ಮಾಡಬೇಕು ಆವಾಗ ಅದಕ್ಕೆ ಅಷ್ಟಾಗಿ ಪೈನ್ ಆಗೋದಿಲ್ಲ ಮತ್ತು ನರ್ವ್ಸ್ ಕೂಡ ಅಷ್ಟಾಗಿ ಡೆವಲಪ್ ಆಗೋದಕ್ಕೆ ಶುರು ಆಗೋದಿಲ್ಲ ಮತ್ತು ಇಯರ್ ಕೂಡ ಅಷ್ಟೇ ಇಯರ್ ಕ್ರಾಪ್ಟಿಂಗ್ ಮಾಡ್ತಾರೆ ವಿತಿನ್ 3 months ಒಳಗಡೆ ಅಂದರೆ ಎಲ್ಲ ವ್ಯಾಕ್ಸಿನೇಷನ್ಸ್ ಎಲ್ಲ ಆಗಿರಬೇಕು ವ್ಯಾಕ್ಸಿನೇಷನ್ ಎಲ್ಲ ಕಂಪ್ಲೀಟ್ ಆದ ನಂತರ 3 months ಅಲ್ಲಿ ನಾವು ಇದಕ್ಕೆ ಟೇಲ್ ಡಾಕ್ ಮಾಡಿಸ್ತೀವಿ ನಾನು ನಿಮಗೆ ಇಯರ್ನ ಹೇಗೆ ಕ್ರಾಪ್ ಮಾಡ್ತಾರೆ ಯಾಕೆ ಕ್ರಾಪ್ ಮಾಡ್ತಾರೆ ಅನ್ನೋ ಬಗ್ಗೆ ನಾನು ನಿಮಗೆ ಹೇಳ್ತೀನಿ ಅಂತ ಹೇಳಿದೆ ಆ್ಯಕ್ಚುಲಿ ನಿಮಗೆ ಇಲ್ಲಿ ನಾನು ಫೋಟೋದಲ್ಲಿ ಹಾಕಿರೋ ಪ್ರಕಾರವಾಗಿ ಇಯರ್ನ ಕ್ರಾಪ್ ಮಾಡ್ತಾರೆ ಆ ಇಯರ್ ಕ್ರಾಪಲ್ಲಿ ಲೀಫ್ ಟೈಪ್ ಬರುತ್ತೆ ಅಂದರೆ ಹಗ್ಲ ಬರುತ್ತೆ ಕಿವಿ ಇನ್ನೊಂದರಲ್ಲಿ ಇದು ಹಾರ್ಸಸ್ ಬರುತ್ತೆ ನೋಡಿ ಹಾರ್ಸ್ ಇಯರ್ ಟೈಪ್ ಬರುತ್ತೆ ಅಂದರೆ ಎರಡು ಪಾಯಿಂಟೆಡ್ ಸಿಗೆ ಜಾಯ್ನ್ ಆಗಿರುತ್ತೆ ಆ ಟೈಪ್ ಕೂಡ ಇಯರ್ನ ಕ್ರಾಪ್ ಮಾಡ್ತಾರೆ ಇದರಿಂದ ನಮಗೆ ನಮ್ಮ ಡಾಗ್ದು ಲುಕ್ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ಅದು ಇನ್ನೊಬ್ಬರನ್ನ ಇಂಪ್ರೆಸ್ ಮಾಡುತ್ತೆ ಸೊ ಅದರದ್ದು ಅಟೆನ್ಷನ್ ಟೈಮಲ್ಲಿ ಎರಡು ಸಹ ಹೀಗೆ ಪಾಯಿಂಟೆಡ್ ಆಗಿರುತ್ತೆ ಮತ್ತು ಟೇಲ್ ಕೂಡ ಆಗಿ ಲಿಫ್ಟ್ ಆಗಿರುತ್ತೆ ಆ ಟೇಲ್ ಕೂಡ ಡಾಕ್ಟ್ ಆಗಿರುತ್ತೆ ಅದರ ಅದರದೇ ಅಂತ ಒಂದು ಗತ್ತು ಆ ಒಂದು ಡಾಬರ್ಮನ್ ಏನಿದೆ ಅದರದ್ದು ವಾಚಿಂಗ್ ಡಾಗ್ ಅದು ಗಾರ್ಡಿಂಗ್ ಡಾಗ್ ಏನಿದೆ ಈಗ ಒಂದು ಸೆಕ್ಯೂರಿಟಿ ಒಬ್ಬ ಬೋಲ್ ಸರ್ ಅದು ಹೇಗೆ ನಾವು ಹೇಳ್ತೀವಿ ನಾವು ಒಂಥರ ಬಾಡಿ ಬಿಲ್ಡರ್ ಅಂತೇಳಿ ಆ ಟೈಪ್ ಅದು ಲುಕ್ಕಾಗಿ ಕಾಣುತ್ತೆ ನಿಮಗೆ ನಾವು ಇಯರ್ನ ನಾವು ಕ್ರಾಪ್ ಮಾಡಿಸಿದ್ಮೇಲೆ ಅದನ್ನು ನಾವು ಸ್ಟಿಫಾಗಿ ಕೂರಿಸ್ಬೇಕಾದ್ರೆ ಜಸ್ಟ್ ಕ್ರಾಪ್ ಮಾಡಿಸಿದ ತಕ್ಷಣ ಸ್ಟಿಫಾಗಿ ಕೂತ್ಕೊಂಡ್ಬಿಡೋದಿಲ್ಲ ಅದು ಆ್ಯಕ್ಚುಲಿ ನಾವು ಅದಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರೆ ಫಸ್ಟು ಅದು ಕ್ರಾಪ್ ಮಾಡಿರೋವಂಥದ್ದು ನಿಮ್ಗೆ ಗೊತ್ತಿರಾಗಿ ಹೂಂಡಾಗಿರುತ್ತೆ ಅಂದರೆ ಗಾಯ ಆಗಿರುತ್ತೆ ಅದು ಆ ಗಾಯನ ನಾವು ನೀಟಾಗಿ ವಾಸಿ ಮಾಡಬೇಕಾಗುತ್ತೆ ನಿಮಗೆ ಡಾಕ್ಟರ್ಸ್ ಅದಕ್ಕೆ ಆ್ಯಂಟಿಬಯೋಟಿಕ್ಸ್ ಮತ್ತು ಕ್ರೀಮ್ಸ್ ಎಲ್ಲ ಕೊಡ್ತಾರೆ ಜೊತೆಗೆ ಸ್ಪ್ರೇಸ್ ಕೊಡ್ತಾರೆ ಅದನ್ನು ರೆಗ್ಯುಲರ್ ಆಗಿ ನಿಯರ್ಲಿ 1 week ಅದನ್ನು ಯೂಸ್ ಮಾಡಬೇಕಾಗುತ್ತೆ ವಿನ್ 1 weekಿಂದ 10 days ತನಕ ಅದು ಯೂಸ್ ಮಾಡಿದ ನಂತರ ನಿಮಗೆ ಅದು ಏನು ಕ್ರಾಪ್ ಮಾಡಿರ್ತಾರೆ ಆ ಕ್ರಾಪ್ ಮಾಡಿದಂಥ ಇಯರ್ ಏನಿದೆ ಅದನ್ನು ನಾವು ಗಾಯ ಆಗದಿರೋ ರೀತಿ ನೋಡ್ಕೊಬೇಕಾಗುತ್ತೆ ಇನ್ ಕೇಸ್ ಅದೇನೋ ಗಾಯ ಆದರೆ ಮತ್ತೆ ಅದರಲ್ಲಿ ಮ್ಯಾಗಟ್ಸ್ ಅಂತ ಹೇಳ್ತೀವಿ ಅಂದರೆ ಹುಳಗಳಾಗ್ಬಿಡುತ್ತೆ ಹುಳ ಆದರೆ ಅದು ನಾವು ಕ್ರಾಪ್ ಮಾಡಿಸಿರೋಂಥದ್ದು ವೇಸ್ಟ್ ಆಗುತ್ತೆ ಒಂದ್ಸರಿ ಕ್ರಾಪ್ ಮಾಡಿಸಿದ್ಮೇಲೆ ಮತ್ತೆ ನಾವು ರೆಗ್ಯುಲರ್ ಲುಕ್ ಬರೋದಿಲ್ಲ ಈಗೇನಿದೆ ಈ ಲುಕ್ ಕೂಡ ಇರೋದಿಲ್ಲ ತುಂಬ ಅಸಹ್ಯ ಆಗಿಬಿಡುತ್ತೆ ಅದರಿಂದಾಗಿ ಕ್ರಾಪ್ ಮಾಡಿಸೋದಕ್ಕೆ ಮುಂಚೆ ಯೋಚನೆ ಮಾಡಬೇಕು ನಾವು ನಾವು ಕ್ರಾಪ್ ಮಾಡಿಸಿದ್ರೆ ಅಷ್ಟೇ ನೀಟಾಗಿ ನಾವು ಮೇಂಟೈನ್ ಮಾಡ್ತೀವ ಅದ್ರ ಬಗ್ಗೆ ಕೇರ್ ತಗೋತೀವ ಅದಕ್ಕೆ ನಮ್ಗೆ ಟೈಮ್ ಇದೆಯಾ ಅನ್ನೋದು ಯೋಚನೆ ಮಾಡ್ಕೊಂಡು ಮಾಡಬೇಕಾಗುತ್ತೆ ಮತ್ತು ಇದನ್ನು ಡೈಲಿ ನಾವು 10 minutes ಆದರೂ ಸಹ ಗ್ರೂಮ್ ಮಾಡಬೇಕಾಗುತ್ತೆ ಗ್ರೂಮ್ ಮಾಡೋದಕ್ಕೆ ಅದರದೇ ಅಂಥ ಬ್ರಷ್ ಇರುತ್ತೆ ಆ ಬ್ರಷಲ್ಲಿ ಗ್ರೂಮ್ ಮಾಡೋದ್ರಿಂದ ಅದರಲ್ಲಿ ಡ್ಯಾಂಡ್ರಫ್ಸ್ ಆಗಲಿ ಅಥವಾ ಬೇರೆ ಏನು ಮನೆಯಲ್ಲಿ ಓಡಾಡುವಾಗ ಏರ್ ಶಟನ್ ಆಗುತ್ತೆ ಅಂತ ಹೇಳೋದಾಗಲಿ ಅದೆಲ್ಲ ಕಡಿಮೆ ಆಗಿರೋದ್ರೆ ಡೆಡ್ ಆಗಿರೋಂಥ ಏನು ಏರ್ಸ್ ಎಲ್ಲ ಬಿದ್ದೋಗುತ್ತೆ ಮತ್ತು ಇನ್ನೊಂದು ಮುಖ್ಯವಾದ ಅಂತಂದರೆ ವಿಂಟರ್ ಸೀಸನಲ್ಲಿ ಇದನ್ನು ವಿಂಟರ್ ಅಥವಾ ರೈನಿ ಸೀಸನಲ್ಲಿ ಇದನ್ನು ಆಚೆ ಕಡೆ ಕಟ್ಟಾಕಬಾರ್ದು ಅಥವಾ ಗೂಡಲ್ಲಿ ಏನೋ ಅದನ್ನು ಸುಮ್ಮನೆ ಬಿಟ್ಬಿಡ್ಬಾರ್ದು ಕಾರಣ ಏನಂತಂದರೆ ಇದರಲ್ಲಿರೋಂಥದ್ದು ಶಾರ್ಟ್ ಏರ್ಸ್ ಶಾರ್ಟ್ ಏರ್ಸ್ ಇರೋದ್ರಿಂದ ಅದು ಚಳಿನ ಅಷ್ಟಾಗಿ ತಡೆಯೋದಿಲ್ಲ ಅದು ಬೇಸಿಗೆ ಅಂದರೆ ಬಿಸಿಲಿಗೆ ಸಂಬಂಧಪಟ್ಟಂಥ ಯಾವುದೋ ಎಷ್ಟೇ ಬಿಸಿಲಿದ್ರೂ ಸಹ ತಡ್ಕೊಳ್ಳುತ್ತೆ ಬಟ್ ವಿಂಟರ್ ಸೀಸನ್ ಮತ್ತು ರೈನಿ ಸೀಸನಲ್ಲಿ ಆದಷ್ಟು ಅದನ್ನು ಬೆಚ್ಚಗಿರೋ ರೀತಿ ನಾವು ನೋಡ್ಕೋಬೇಕಾಗುತ್ತೆ ಯಾವುದು ಅದಕ್ಕೆ ಆದಂಥ ಬೆಡ್ ಹಾಕುವಂಥದ್ದಾಗಲಿ ಅಥವಾ ಚೀಲಗಳೇನಾದ್ರೂ ಗೋಣಿ ಚೀಲ ಬರುತ್ತಲ್ಲ ಅಂಥದ್ದನ್ನು ಹಾಕುವಂಥದ್ದಾಗಲಿ ಅದನ್ನೆಲ್ಲ ಮಾಡಿದಂಥ ಸಂದರ್ಭದಲ್ಲಿ ಅದು ಕೂಡ ಆರೋಗ್ಯವಾಗಿರುತ್ತೆ ಹೆಲ್ದಿಯಾಗಿರುತ್ತೆ ಆಮೇಲೆ ರನ್ನಿಂಗ್ ನೋಸ್ ಆಗುತ್ತೆ ಮತ್ತು ಗಂಟಲೆಲ್ಲ ಕಟ್ಕೊಳ್ಳುತ್ತೆ ಅದಕ್ಕೆ ಗಂಟಲೆಲ್ಲ ಕಟ್ಕೊ ಈಗ ನಮ್ಗೆ ಹೇಗೆ ಮನುಷ್ಯರಿಗೆ ಆಗುತ್ತೆ ಅದೇ ರೀತಿ ನಿಮಗೆ ಗೊತ್ತಿರುತ್ತೆ ಹಸುಗಳಲ್ಲಿ ಅದರಲ್ಲೆಲ್ಲ ಆಗ್ತಾಯಿರುತ್ತೆ ಅದೇ ರೀತಿ ಈ ಡಾಗ್ಸಲ್ಲಿ ಕೂಡ ಆಗುತ್ತೆ ಸೊ ಅದ್ರ ಬಗ್ಗೆ ಕೂಡ ನೀವು ಎಚ್ಚರಿಕೆ ವಹಿಸಬೇಕು ಜೊತೆಗೆ ನೀವು ಜಸ್ಟ್ ಯಾವುದೇ ಒಂದು ಬ್ರೀಡ್ ಆಗಲಿ ಜಸ್ಟ್ ನಾನು ನಾಯಿ ತೊಗೊಂಡಿದ್ದೀನಿ ಒಂದು ವಾಕ್ ಹೋಗಿ ಬರ್ತೀನಿ ಒಂದು ಡಾಗಲ್ಲಿ ಡಾಗ್ ಕರ್ಕೊಂಡು ಅಂತೇಳಿ ಇಷ್ಟು ದೂರ ಹೋಗಿ ಬರೋದು ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟಲ್ಲ ಅದರದೇ ಅಂತ ಬ್ರೀಡ್ಸ್ ಇರುತ್ತೆ ಆ ಬ್ರೀಡಲ್ಲಿ ಅದಕ್ಕೆ ಇದು ಎಸ್ಪೆಷಲಿ ಡಾಬರ್ಮನ್ ಬ್ರೀಡ್ ತುಂಬ ಆ್ಯಕ್ಟಿವ್ ಬ್ರೀಡ್ ಇದು
ಮಿನಿಮಮ್ ಅಂತಂದರೆ ಇದಕ್ಕೆ ಒನ್ ಅವರ್ ನಾವು ಎಕ್ಸಸೈಸ್ ಮಾಡಿಸ್ಬೇಕಾಗತ್ತೆ. ಎಕ್ಸಸೈಸ್ ಅಂತಂದರೆ ಏನು, ಅದನ್ನೇ ನಾವು ಜಿಮ್ ಕಳಿಸ್ಬೇಕಾ ಆ ರೀತಿಯಲ್ಲ, ಏನಂತಂದರೆ ರನ್ ಮಾಡಿಸ್ಬೇಕು, ಜಂಪ್ ಮಾಡಿಸ್ಬೇಕಾಗತ್ತೆ, ಜೊತೆಗೆ ಅದರಲ್ಲಿ ನಾವು ಅದ್ರ ಜೊತೆ ಆಟ ಆಡಬೇಕಾಗತ್ತೆ. ಸೊ ಇದು ನಿಮಗೆ ಓಪನ್ ಫೀಲ್ಡ್ ಇದ್ದರೆ ತುಂಬ ಒಳ್ಳೆಯದು. ಇದನ್ನು ತೋಟಗಳಲ್ಲಿ ಇಲ್ಲೆಲ್ಲ ಸಾಕೋದ್ರಿಂದ ಅದಕ್ಕೂ ಒಳ್ಳೆ ಎಕ್ಸಸೈಸ್ ಆಗುತ್ತೆ ಮತ್ತು ಹೆಲ್ದಿ ಆಗಿರುತ್ತೆ, ಫ್ಯಾಟ್ ಆಗೋದಿಲ್ಲ, ಮಸ್ಕುಲರ್ ಎಲ್ಲ ಟೈಟ್ ಆ್ಯಂಡ್ ಫಿಟ್ ಆಗಿ ಚೆನ್ನಾಗಿರುತ್ತೆ, ಲುಕ್ ಕೂಡ ಕಾಣುತ್ತೆ. ನಾವು ಎಸ್ಪೆಷಲಿ ಈ ಡಾಬರ್ಮನ್ಗೆ ಹೈ ರಿಚ್ ಪ್ರೋಟೀನ್ಸ್ ನಾವು ಕೊಡಬೇಕಾಗುತ್ತೆ, ಅಂದರೆ ಎಗ್ಸ್, ಚಿಕನ್ ರೈಸ್ ಮತ್ತು ಇದು ನಾವು ರಾಗಿ ಅಂಬ್ಲಿ ಎಲ್ಲ ಬರುತ್ತೆ ನೋಡಿ, ರಾಗಿ ಅಂಬ್ಲಿ ಅದು ಅದಕ್ಕೆ ನಾವು ಸ್ವಲ್ಪ ಹಾಲೆಲ್ಲ ಸೇರಿಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ನಾವು ಹೇಗೆ ಡಿಫ್ರೆಂಟ್ ಡಿಫ್ರೆಂಟಾಗಿ ನಾವು ಟೇಸ್ಟಿಯಾಗಿ ನಾವು ಫುಡ್ನ ತೊಗೊಳ್ಳಿಕ್ಕೆ ಇಷ್ಟಪಡ್ತೀವೋ ಅದೇ ರೀತಿ ಕೂಡ ಡಾಗ್ಸ್ ಕೂಡ ಲೈಕ್ ಮಾಡುತ್ತೆ. ನೀವು ಇನ್ನೊಂದು ನೋಡ್ಬೋದು, ನೀವು ಡಾಗ್ಸ್ ಏನು ಮಾಡ್ತಾವೆ ಅಂತ ಹೇಳಿದ್ರೆ ಕೆಲವೊಂದು ಸಾಕಿರೋರು ಗೊತ್ತಿರ್ತದೆ ಅವ್ರಿಗೆ, ಒಂದು ಕೆಲವೊಂದು ದಿನ ತಿಂತದೆ, ಊಟ ತಿನ್ನುತ್ತೆ ಅದೆಲ್ಲ ಚೆನ್ನಾಗಿ, ಆಮೇಲೆ ಇನ್ನು ಕೆಲವು ದಿನ ನೀವೇ ಹಿಂಸೆ ಮಾಡಬೇಕು, ಹಿಂಸೆ ಮಾಡೋದು ಸಹ ತಿನ್ನೋದಿಲ್ಲ, ಯಾಕೆ ತಿಂತಾ ಇಲ್ಲ ಏನು ಅಂತ ಇದು ಯೋಚನೆ ಮಾಡ್ತೀರಾ. ಬಟ್ ಅದರಲ್ಲೂ ಕೂಡ ಅದಕ್ಕೆ ಅನಿಸುತ್ತೆ ನನಗೆ ಸ್ವಲ್ಪ ಟೇಸ್ಟ್ ವೆರೈಟಿ ಇರಬೇಕು, ಏನು ಹಾಕಿದ್ದು ಹಾಕ್ತಾರೆ ಅನ್ನೋದು ಫೀಲ್ ಅದರಲ್ಲೂ ಕೂಡ ಇರುತ್ತೆ. ಹಂಗಂತೇಳಿ ನೀವು ಅದಕ್ಕೆ ಉಪ್ಪು ಖಾರ ಇದೆಲ್ಲ ಸೇರಿಸ್ಬಾರ್ದು. ಆ್ಯಕ್ಚುಲಿ ನೀವು ಡಾಗ್ಸ್ಗೆ ಉಪ್ಪು ಮತ್ತು ಖಾರ ಯಾವುದನ್ನು ಸಹ ಸೇರಿಸ್ಬಾರ್ದು, ಯಾಕಂದರೆ ಅದು ಅದರ ಒಂದು ಸ್ಕಿನ್ ಪ್ರಾಬ್ಲಮ್ ಕೂಡ ಹೆಚ್ಚಾಗುತ್ತೆ, ಅದು ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ನೀವು ಆದಷ್ಟು ಅದಕ್ಕೆ ಉಪ್ಪು ಮತ್ತು ಈ ಏನು ಸ್ಪೈಸಿ ಐಟಮ್ಸ್ ಇರುತ್ತೆ ಅದನ್ನು ಅವಾಯ್ಡ್ ಮಾಡಿ, ಇದರಿಂದ ಅದು ಹೆಲ್ದಿಯಾಗಿರುತ್ತೆ, ಸ್ಕಿನ್ಸ್ ಎಲ್ಲ ಒಳ್ಳೆ ಹೆಲ್ದಿಯಾಗಿರುತ್ತೆ ಅದು ಕೂಡ. ಫೈನಲಿ ನಾನು ನಿಮಗೆ ಏನು ಹೇಳ್ತೀನಿ ಅಂತಂದರೆ, ಡಾಬರ್ಮನ್ನ ನೀವು ಮನೆಯಲ್ಲಿ ಸಾಕೋದಕ್ಕಿಂತ ಹೆಚ್ಚಾಗಿ ಗಾರ್ಡನಿಂಗ್ ಪರ್ಪಸ್ಗೆ ನೀವು ಯೂಸ್ ಮಾಡಿ, ಅದರಲ್ಲೂ ನೀವು ತೋಟಗಳಲ್ಲಿ ಇದನ್ನು ಯೂಸ್ ಮಾಡೋದ್ರಿಂದ ತುಂಬ ಬೆಸ್ಟ್. ನೀವು ಫಸ್ಟು ನೀವು ಮನೆಗೆ ನೀವು ಏನೋ ಒಂದು ಪಪ್ಪಿ ತೊಗೊಬೇಕು ಅಂತ ಹೇಳಿದ್ರೆ ಅದನ್ನು ಯೋಚನೆ ಮಾಡಿ, ನೀವು ಗಾರ್ಡನಿಂಗ್ ಪರ್ಪಸ್ ನೀವು ಯೂಸ್ ಮಾಡ್ತಾ ಏನೋ ಪರ್ಪಸ್ಸಾಗಿ ನೀವು ತೊಗೊತಾ ಇದ್ದೀರಾ, ಅಥವಾ ಪೆಟ್ ಅಂದರೆ ಮುದ್ದಾಗಿ ನೀವು ಸಾಕೋದಕ್ಕೋಸ್ಕರ ತೊಗೊತಾ ಇದ್ದೀರಾ ಅಂತ ಯೋಚನೆ ಮಾಡಿ ನೀವು ಪಪ್ಪಿಸ್ನ ತೊಗೊಳ್ಳಿ ಅಂತ ಹೇಳ್ತೀನಿ. ನೋಡಿದ್ರಲ್ಲ ಡಾಬರ್ಮನ್ ಕೇರಿಂಗ್ ಮತ್ತು ಮೇಂಟೆನೆನ್ಸ್ ಹೇಗೆ ಅಂತೇಳಿ. ಇದ್ರ ಬಗ್ಗೆ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ಮುಂದಿನ ಎಪಿಸೋಡಲ್ಲಿ ನಾನು ಅದನ್ನು ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಹಾಗೂ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೀ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.